ಆತ್ಮೀಯ ಎಚ್ 16 ನ್ಯೂಸ್ ಅಥವಾ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು ಎಮ್ ಐ ಅಥವಾ ಮಲಪಶಿರ್ತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆತುರದಿಂದ ನೋಡ್ತಾ ಇದ್ದೀರಿ. ಅವು ಯಾವ ಸುದ್ದಿಗಳು ಇವತ್ತು ಅಂಥವು ಏನೋ ಉಗುರಿಸಿದವ ಅಥವಾ ಒಳ್ಳೆಯವು ಗಟ್ಟಿಸಿದವ ಏನಾಗಿದ್ದಾವೆ ಎಂತಾಗಿದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನು ಬೆಳಗ್ಗೆ ನಮಗೆ ಮಾಹಿತಿ ಬಂದಿದೆ. ಈ ಜಗತ್ತಲ್ಲಿ ಒಂದು ಮರ್ಡರ್ ಆಗಿದೆ. ಸೊ ಇಲ್ಲಿ ಅವರು ಈ ಓಲಾ ಓನರ್ ಅವರು ಆ ಓಲಾ ಹುಡುಗ ಅದನ್ನು ಬಾಡಿ ಅವರು ನೋಡಿದರೆ ತಕ್ಷಣ ಅದು ಮಾಹಿತಿ ಪೊಲೀಸ್ ಸ್ಟೇಷನ್ಗೆ ಅವರು ಕೊಟ್ಟಿದ್ದಾರೆ. ಮತ್ತು ನಮ್ಮ ಪೊಲೀಸ್ ಆಫೀಸರ್ಸ್ ಕೂಡ ಸ್ಪಾಟ್ ಬಂದಿದೆ. ಸೊ ಈಗ ನಾವು ಸ್ವಲ್ಪ ಈ ಜಗತ್ತಲ್ಲಿ ನಾವು ಸ್ವಲ್ಪ ಸರ್ಚ್ ಮಾಡಿದ್ವಿ. ಸೊ ಅವರ ಬಾಡಿ ಪಕ್ಕ ಎರಡು ಕಲ್ಲು ಇದಾವೆ. ಸೊ ಹೆಚ್ಚು ಕಮ್ಮಿ ಅದು ಕಲ್ಲಿಂದ ಅವರ ತಲೆ ಮೇಲೆ ಅಸಾಲ್ಟ್ ಆಗಿದೆ. ಮತ್ತು ಆ ಉಸ್ಕರಿಂದ ಅವರು ಸತ್ತಿದ್ದಾರೆ. ಯಾರು ಏನು ಗೊತ್ತಿಲ್ಲ, ಅವರು ಯಾರು ಇದರಂತೆ ಅದನ್ನು ಏನು ಗೊತ್ತಿಲ್ಲ. ಅದೇ ನಮಗೆ ಸ್ವಲ್ಪ ಕ್ಲೂಸ್ ಬಂದಿದೆ. ಬೈ ಈವ್ನಿಂಗ್ ನಮಗೆ ಗೊತ್ತಾಗುತ್ತೆ ಯಾರು ಅವರು. ಮತ್ತು ವಿ ವಿಲ್ ಡಿಟೆಕ್ಟ್ ಕೇಸಸ್. ಆರು ಗಂಟೆಗೆ ಬಂದವ್ರು ಬೆಳಿಗ್ಗೆ 6 ಗಂಟೆಗೆ ಮುಂದೆ ಬರೋದಕ್ಕಾಗಿ ಬಿದ್ದಿರ್ತಾರೆ. ಮತ್ತು ಮುಂದೆ ಸಂಜೆ 7 ಗಂಟೆಗೆ ಹೋಗಿದ್ದು ರಾತ್ರಿ, ಅವಾಗ ಏನು ಇರಾಕಿಲ್ಲ. ಈಗ 6ಕ್ಕೆ ಬರೋದಕ್ಕಾಗಿಲ್ಲ. ಏನು ಅನ್ಕೊಂಡು ಏನು ಅಲ್ಲೇ ಒಂದು ಹೊಡೆದಾಟ ಆಗೈತೆ. ಅಲ್ಲಂತೂ ಕುಡಿಯೋದು ಬಿದ್ದವ್ರಿ ರೀ. ಆದ್ರೆ ಯಾರು ಅನ್ನೋ ನಮಗೆ ಗುರುತೇ ಇಲ್ಲ ರೀ. ಬಾವಲಿನ ಯಾರು ಅನ್ನೋದು ಗುರುತಿಲ್ಲ. ಇಲ್ಲ ಇಲ್ಲ ನೋಡೇ ಇಲ್ಲ. ಫೋನ್ ಮಾಡಿದ್ರು, ಹೋಗಿ ತಿಳಿಸಿದ್ರು. ಅಲ್ಲಿ ಬಾದಕನ ಅಂದ್ರೆ ನಾವು ಹೋಗಿ ತಿಳಿಸಿದ್ರು. ಇದು ಹಾಂ ಬಾದಿಕ್ ನೋಡ್ಲಾರ ಆ ಚಿಕ್ಕದ ನಮ್ದಾರ ಇಲ್ಲಿ ಹೊಡೆದಾಡಿದ್ರ ಸರ್. ಅದು ಕಲ್ಲು ಅದಾವ್ರಿ, ಕಲ್ಲು ಇಲ್ಲಿ ಕಿವಿ ಕಪ್ಪರ ಕಪಾಳ ಹೊಡೆದೈತಿ. ಇದು ಅದ್ರಿಂದ ಆಗೈತ್ರಿ ಸರ್. ನಾ 6 ಗಂಟೆಗೆ ಬರೋದಕ್ಕೆ ಬಿದ್ದಿತ್ರಿ, ಎಲ್ಲ ಮುಗಿದ್ರಿ. ಅದು ಸಂಜೆ 7 ಗಂಟೆಗೆ ಕೊಳ್ಳಿದ್ರಿ, 7:30. ಅವಾಗ ಯಾವುದು ಏನೂ ಇಲ್ಲ ರೀ. ನಶಿಕ್ನಾಗಿ ನಾವು ಅಯ್ಯಪ್ಪ ಚಂಜೀರಿ ಇದ್ದಂಥ 3 ಜನ ಆರಿಫ್, ಸೂರಜ್ ಮತ್ತು ಅಜಯ್. ಆರಿಫು ಆ ಕಾರಿನ ಡ್ರೈವರ್, ಯಾರು ಮುಂಚೆ ಏನು ಕತ್ಕೊಂಡು ಹೋದ್ರಲ್ಲ ಆ ಕಾರಿನ ಡ್ರೈವರ್ ಆರಿಫು. ಸೂರಜ್ ಮತ್ತು ಅಜಯ್ ಆ ಕಾರಲ್ಲಿ ಅವನ ಜೊತೆ ಪ್ರಯಾಣ ಮಾಡ್ತಾಯಿರ್ತಕ್ಕಂಥ ಸಹೋದ್ಯೋಗಿಗಳು. ಅವರಲ್ಲಿ 2 ಮೊಬೈಲ್ನ ಆ ಕಾರಲ್ಲಿ ಇಟ್ಟಿದ್ದೀವಿ ಸರ್ ಅಂತ ಹೇಳ್ತಾರೆ. ತಕ್ಷಣ ನಾವು ಲೊಕೇಶನ್ನ ತಗೊಳ್ತೀವಿ. ಅದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಟುವರ್ಡ್ಸ್ ಬೆಂಗಳೂರು, ಆ ಕಡೆ ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ಆ ಪ್ರಕಾರವಾಗಿ ನಾವು ಈ ಕಾರು ಬಹುಶಃ ಆ ಕಡೆ ಹೋಗ್ತಾ ಇರ್ಬೋದು ಅಂತ ಹೇಳಿ ನಮ್ಮ ಹಿರೇಬಾಗೇವಾಡಿ ಟೋಲು, ಕಿತ್ತೂರಲ್ಲಿ ಮತ್ತೊಂದು ಚೆಕ್ ಪೋಸ್ಟು, ಧಾರವಾಡ ಎಸ್ ಪಿ ಅವರಿಗೆ ಮಾತಾಡಿಬಿಟ್ಟು ಧಾರವಾಡ ಟೋಲಲ್ಲಿ ನಮ್ಮ ಸಿಬ್ಬಂದಿಗಳನ್ನ ನೇಮಿಸ್ತೀವಿ. ಅಲ್ಲಿ ಮೊಬೈಲ್ ಮೂಮೆಂಟ್ ಆಗ್ತಾ ಇರುತ್ತೆ, ಆದರೆ ವಾಹನ ಮಾತ್ರ ನಮಗೆ ಸಿಗೋದೇ ಇಲ್ಲ. ಎಲ್ಲ ಪ್ರಯತ್ನ ಇಡೀ ಸಂಜೆವರೆಗೂ ನಡೆಯುತ್ತೆ. ಸಂಜೆ ಆ ವ್ಯಕ್ತಿನ ಕರೆದ್ಬಿಟ್ಟು, ಯಾಕಂದರೆ ನಮ್ಮದು ಮುಖ್ಯವಾದ ಫಸ್ಟ್ ಫೋಕಸ್ ಇದ್ದಿದ್ದು ನಮ್ಮ ಕಾರನ್ನು ಹಿಡಿಬೇಕು ಮತ್ತು ಆರೋಪಿಗಳನ್ನ ವಶಕ್ಕೆ ಪಡಿಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಬೇರೆ ಪ್ರಕ್ರಿಯೆಗಳ ಬಗ್ಗೆ ಗಮನ ವಹಿಸಿರಲಿಲ್ಲ. ತದನಂತರ ಸಂಜೆ ಹೊತ್ತಿಗೆ ಒದ್ದು ಇಟ್ರಾ ನೀಕೆ ಹೆಂಗ ಆಲೋಚಪ್ಪು ಮೀ ಇಷ್ಟ ಇಟ್ರಾ ಒದ್ದು ಏನ್ ಜಾಸ್ತಾವ್ ದೂಕಿ ಏನ್ ಜಾಸ್ತಾವ್ ಒದ್ದು ನೂರಾ ಎಂದಕು ನೂರಾ ಎಂದಕು ಏಮಾಯ್ತು ನೀಕೇನ್ ಬಾಧ ಅಟ್ಲ ಗಚ್ಚಿಬೋದು ಅಂತ ಒದ್ದು ನೋಡ್ರಾ ನೂರಾ ನೂರಾ ಇದ್ರಾವ್ ತುಂಬ ಇದ್ರಾವ್ ಗಲ್ಲ ಬಟ್ಟ ನೆಟ್ ಬಡ್ತೀನಿ ಅವ್ರು ಚೂಸ್ತೀನಿ ಅವ್ರ ಕೆಲ ಒದ್ದು ಒದ್ದು ಇಟ್ರಾ ನೀಡ್ರ 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 ಒದ್ದು ಏನ್ ಚೇದ್ದು ನೂರ ನೀಕೇನ್ ಆಗೋ ಚೂತ ಮಾತಾಡ್ದು
ఎందుకు ఏమైంది అంతే అంతే లాగు లాగే 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 అంతే లాగే పట్టుకో గట్టి పట్టు అంతే పిచ్చోడా చేస్తున్నాను ఇల్లివరకు ఎంత నుడిదల సుద్దిగళ్ళ ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಏನಿಸ್ತೇ ಮಗ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯ ಸುದ್ದಿಗಳನ್ನು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ.